ಹಿಜಬ್ದಾರ್ ಸದ್ರೆ ಕಾಲೇಜಿಗೆ ನೋ ಎಂಟ್ರಿ, ಹಿಜಬ್ ಬಿಚ್ಚಿಟ್ಟು ಕಾಲೇಜಿಗೆ ಬನ್ನಿ. ಹಿಜಬ್ದಾರಿಗಳಿಗೆ ಸರ್ಕಾರ ಸ್ಪಷ್ಟ ಸಂದೇಶವನ್ನು ಕೊಟ್ಟಿರೋದು, ಯಾವುದೇ ಪ್ರತಿಭಟನೆಗೆ ಸರ್ಕಾರ ಡೋಂಟ್ ಕೇರ್ ಅಂತಿದೆ. ಪ್ರಾಂಶುಪಾಲರಿಗೂ ಸಂದೇಶ ರವಾನಿಸಿರುವಂತಹ ಸರ್ಕಾರ ಶಿಕ್ಷಣ ಕಾಯ್ದೆಯನ್ನ ಪಾಲನೆಗೆ ಸೂಚನೆ ಕೊಟ್ಟಿರೋದು. ಇದೀಗ ಒಂದು ಕಾಲೇಜಿಗೆ ಇಲ್ಲ ಸ್ಕೂಲ್ಗೆ ಬರಬೇಕು ಅಂತ ಹೇಳಿದ್ರೆ ಒಂದು ಕಾಲೇಜ್ ಅಥವಾ ಸ್ಕೂಲ್ನ ಯೂನಿಫಾರ್ಮ್ ಏನ್ ಹೇಳುತ್ತೆ, ಯಾವ ರೀತಿಯಾಗಿರಬೇಕು, ಹಾಗೆ ಬರಬೇಕು. ಹಿಜಬ್ ಧರಿಸಿ ಕಾಲೇಜಿಗೆ ಬರ್ತೀವಿ ಅಂತ ಹೇಳಿದ್ರೆ ಅಲ್ಲಿ ನೋ ಎಂಟ್ರಿ ಅನ್ನೋದಾಗಿ ಹೇಳ್ತಾ ಇದ್ದಾರೆ. ಹಿಜಬ್ನ ಬಿಚ್ಚಿಟ್ಟು ಕಾಲೇಜಿಗೆ ಬನ್ನಿ ಅನ್ನುವಂತ ಸ್ಪಷ್ಟ ಸಂದೇಶವನ್ನ ಕೊಡ್ತಾ ಇದ್ದಾರೆ. ಯಾವುದೇ ಪ್ರತಿಭಟನೆಗೆ ಸರ್ಕಾರ ಕೇರ್ ಮಾಡೋದಿಲ್ಲ ಅಂತ. ಯಾವುದೇ ಪ್ರತಿಭಟನೆಗೆ ಅವಕಾಶಗಳು ಇರೋದಿಲ್ಲ. ಒಂದ್ಸಲ ಕುಳಿತು ಮಾತನಾಡಿದ್ದು ಆಗಿದೆ, ಅವರಿಗೆ ಬುದ್ಧಿ ಹೇಳಿದ್ದು ಆಗಿದೆ. ಇಲ್ಲಿ ಹಿಜಬ್ ಗಲಾಟೆ ಅಂದ್ರೆ ತಪ್ಪಾಗುತ್ತೇನೋ, ಇದು ಸಮವಸ್ತ್ರದ ಇಶ್ಯೂ. ಒಂದು ಕಾಲೇಜಿಗೆ ಬರ್ತಾರೆ, ಸ್ಕೂಲ್ಗೆ ಬರ್ತಾರೆ ಅಂತ ಹೇಳಿದ್ರೆ ಸಮವಸ್ತ್ರ ಇದೇ ರೀತಿಯಾಗಿ ಇರಬೇಕು ಅಂತ. ಅದು ಹಿಜಬ್ ಆಗಿರ್ಬೋದು, ಕೇಸರಿ ಶಾಲ್ ಆಗಿರ್ಬೋದು, ಯಾವುದನ್ನು ಹಾಕಿ ಬರೋ ಹಾಗಿಲ್ಲ. ಒಂದ್ ನಾಲ್ಕು ಜನ ಹಿಜಬ್ ಧರಿಸಿ ಬರ್ತಾರೆ, ಬುರ್ಕ ಹಾಕಿ ಬರ್ತಾರೆ, ಇನ್ನೊಂದಷ್ಟು ಜನ ಕೇಸರಿ ಶಾಲ್ ಹಾಕಿ ಬರ್ತಾರೆ. ಅಲ್ಲಿ ಯೂನಿಫಾರ್ಮ್ಗೆ ಏನ್ ಮರ್ಯಾದೆ ಉಳಿದಾಗಾಯ್ತು? ಒಂದ್ ಸ್ಕೂಲ್ ಕಾಲೇಜ್ ಅಂದ್ಮೇಲೆ ಬಟ್ಟೆ ನೋಡ್ಕೊಂಡು ಅಥವಾ ಮುಖ ನೋಡ್ಕೊಂಡು ಇವನು ಈ ಧರ್ಮ, ಈ ಧರ್ಮದವನು ಹೀಗಿರುತ್ತೆ ಅನ್ನುವಂತ ಐಡೆಂಟಿಟಿ ಸಿಗಬಾರದು. ಕಾಲೇಜಿಗೆ ಬಂದ್ಮೇಲೆ ಎಲ್ಲರೂ ವಿದ್ಯಾರ್ಥಿಗಳು, ಎಲ್ಲರೂ ವಿದ್ಯಾರ್ಥಿನಿಗೆ ಬರ್ತಾರೆ, ಅದ್ರ ಕಡೆನೆ ಗಮನ ಇರಬೇಕೆ ಹೊರತು ನಾವು ಹಾಕೊಂಡಿರುವಂತ ಬಟ್ಟೆ ಹೀಗಿರಬೇಕು, ನಮ್ಮ ಧರ್ಮವನ್ನು ಪ್ರತಿನಿಧಿಸೋ ಹಾಗಿರ್ಬೇಕು ಅನ್ನುವಂತ ಮೆಂಟಾಲಿಟಿ ತಪ್ಪಾಗುತ್ತೆ. ಇದನ್ನೇ ಶಿಕ್ಷಣ ಮಂಡಳಿಯವರು ತಿಳಿಸಿ ಹೇಳಿರುವಂತದ್ದು. ಎಲ್ಲ ಇನ್ಸ್ಟಿಟ್ಯೂಷನ್ಗೆ ತನ್ನ ಯೂನಿಫಾರ್ಮ್ನ ಪ್ರಿಸ್ಕ್ರೈಬ್ ಮಾಡುವಂಥ ಅಧಿಕಾರವನ್ನು ಕೊಟ್ಟಿದ್ದಾರೆ. ಆ ರೂಲ್ಸಿನ ಅನುಸಾರ ಯಾವುದೇ ಕಮಿಟಿ, ಎಸ್ ಡಿ ಎಂ ಸಿ ಕಮಿಟಿಗಳು ತನ್ನ ಯೂನಿಫಾರ್ಮನ್ನು ಪ್ರಿಸ್ಕ್ರೈಬ್ ಮಾಡ್ಕೋಬೋದು. ಇವನ್ನೆಲ್ಲವನ್ನು ರೆಫರ್ ಮಾಡಿದ್ದೀವಿ, ರೆಫರ್ ಮಾಡಿ ಸರ್ಕಾರ ನಿರ್ಣಯ ಇವತ್ತು ನಾಳೆಯಲ್ಲಿ ತಗೊಳ್ಳುವಂಥದ್ದು ಇದೆ. ಕಂಡು ನಾವು ಒಂದು ಸರ್ಕ್ಯುಲರ್ನ ಸಹಿತ ಈಗಾಗಲೇ ಹೊರಡಿಸಿದ್ದೀವಿ. ಇದರವರೆಗೂ ಯಾವ ಎಸ್ ಡಿ ಎಂ ಸಿಗಳು ತನ್ನ ಶಾಲೆಯಲ್ಲಿ ಯೂನಿಫಾರ್ಮನ್ನು ಅಕಾಡೆಮಿಕ್ ಇಯರಿನ ಮುಂಚೆನೇ ಪ್ರಿಸ್ಕ್ರೈಬ್ ಮಾಡಿತ್ತು, ಯಾವ ಯೂನಿಫಾರ್ಮನ್ನು ಮಕ್ಕಳುಗಳು ಇವತ್ತವರೆಗೂ ಹಾಕೊಂಬಂದಿದ್ರು, ಅದನ್ನು ಮ್ಯಾಟರ್ ಹೈಕೋರ್ಟಲ್ಲಿ ಇರೋದ್ರಿಂದ ಹೈಕೋರ್ಟಲ್ಲಿ ಜಡ್ಜ್ಮೆಂಟ್ ಬರೋ ತನಕ ಅದನ್ನೇ ಮಕ್ಕಳುಗಳೆಲ್ಲರೂ ಫಾಲೋ ಮಾಡಬೇಕು ಅಂತ ನಾವು ಸ್ಪಷ್ಟವಾಗಿ ಡೈರೆಕ್ಷನ್ ಕೊಟ್ಟಿದೆ. ಸರ್ಕಾರ ಪ್ರಿನ್ಸಿಪಾಲ್ಗಳಿಗೆ ಯಾರು ಯೂನಿಫಾರ್ಮಲ್ಲಿ ಬರ್ತಾರೋ ಅವರನ್ನು ಬಿಡಿ ಅನ್ನುವಂಥದ್ದು. ಯಾಕೆಂದ್ರೆ ಯೂನಿಫಾರ್ಮ್ ಇಲ್ಲದೆ ಯಾರು ಬೇಕಾದ್ರೂ ಬರೋದಕ್ಕೆ ಇನ್ಸ್ಟಿಟ್ಯೂಷನ್ ಆಗಲ್ಲ, ಅದಕ್ಕೋಸ್ಕರ ಯೂನಿಫಾರ್ಮನ್ನೇ ಹಾಕಿರೋನ್ ಒಳಗೆ ಬಿಡಿ ಅಂತ ಹೇಳಿದ್ದೆ. ಖಂಡಿತ ಈಗಾಗಲೇ ನಾವು ಹೊರಡ್ಸಾಗಿದೆ, ಹೊರಡ್ಸಾಗಿದೆ, ಯೂನಿಫಾರ್ಮ್ ಫಾಲೋ ಮಾಡಬೇಕು ಅಂತಲೇ ಹೊರಡಿಸಿದ್ದೀವಿ. ಈಗ ಆ್ಯಕ್ಟು ಮತ್ತು ರೂಲ್ಸಿನ ಬಗ್ಗೆ ಇನ್ನೊಂದು ಸರ್ಕ್ಯುಲರ್ನ ನಾವು ಮಾಡೋರು ತೊರಿದ್ದೀವಿ. ನಮ್ಮ ಆ್ಯಕ್ಟ್ಗೆ ಅಥವಾ ನಮ್ಮ ರೂಲ್ಸ್ಗಳಿಗೆ ಅನೇಕ ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟಿನ ಜಡ್ಜ್ಮೆಂಟ್ಗಳಿದೆ. ಬಾಂಬೆ ಮತ್ತು ಕೇರಳ ಸ್ಪೆಸಿಫಿಕ್ ಆಗಿ ಯೂನಿಫಾರ್ಮ್ ಮತ್ತು ಸ್ಕಾರ್ಫ್, ಹೆಡ್ ಸ್ಕಾರ್ಫ್ ಅಂತಲೇ ಹೇಳುತ್ತೆ, ಹಾಕೊಳ್ಳೋದಕ್ಕೆ ಇಲ್ಲ ಅಧಿಕಾರ ಅಂತ. ಹೈಕೋರ್ಟಿನ ಜಡ್ಜ್ಮೆಂಟ್, ಹೈಕೋರ್ಟಿನ ಇವ್ರುಗಳಿಗೆ ಕಾನ್ಸ್ಟಿಟ್ಯೂಷನ್ ಗೊತ್ತಿಲ್ವಾ ಅಂತ ಅನ್ಸಕ್ಕೆ ಶುರುವಾಗಿದೆ. ಒಬ್ಬ ನಮ್ಮ ನಾಯಕರು ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡಿರೋದನ್ನು ನೋಡಿದ್ರೆ ಕ್ಲಿಯರ್ ಕಟ್ಟಾಗಿ ಜಡ್ಜ್ಮೆಂಟಲ್ಲಿ ಸ್ಪಷ್ಟವಾಗಿ ಹೇಳಿದೆ ಸ್ಕಾರ್ಫನ್ನು ಮಕ್ಕಳುಗಳು ಹಾಕೊಂಬರುವಂಗಿಲ್ಲ ಅಂತ. ಕೇರಳ ಕೋರ್ಟು ಹೇಳಿದೆ, ಬಾಂಬೆ ಕೋರ್ಟುವೆ ಇದೇ ಥರದ ಇನ್ಸ್ಟಿಟ್ಯೂಷನ್ ಮೇಲೆ ಆಗಿದ್ದಂಥದ್ದು. ಸರಿ, ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ, ಕಾಲೇಜಿನಲ್ಲಿ ಯೂನಿಫಾರ್ಮ್ ಕಡ್ಡಾಯವಾಗಿರುತ್ತೆ. ಇನ್ನಷ್ಟು ಕಡೆಗಳಲ್ಲಿ ನೋಡಬಹುದು, ಇದು ಹಿಜಬ್ ವಿಚಾರ ಬಿಟ್ಟಾಕಿ, ಸ್ಕಾರ್ಫ್ ಹಾಕೋದು ಅದು ಬಿಟ್ಟಾಕಿ, ಈ ದುಪ್ಪಟ್ಟ ಧರಿಸೋದು ಹೆಣ್ಮಕ್ಳು ಅದು ಕೂಡ ಒಂದೇ ರೀತಿಯಾಗಿ ಇರಬೇಕು ಅಂತ ಹೇಳ್ತಾರೆ. ಅದು ಕಾಲೇಜ್ನ ಡಿಸಿಷನ್, ಆ ಕಾಲೇಜ್ನಲ್ಲಿ ಆ ರೀತಿಯಾದಂತ ನಿಯಮ ಇದೆ ಅಂತ ಹೇಳಿದ್ರೆ ಅಲ್ಲಿ ಇರುವಂತ ಪ್ರತಿ ವಿದ್ಯಾರ್ಥಿಯು ಕೂಡ ಅದನ್ನ ಪಾಲಿಸಲೇಬೇಕು, ಇದೇ ರೀತಿಯಾಗಿ ದುಪ್ಪಟ್ಟ ಹಾಕಿರ್ಬೇಕು ಎಲ್ಲಾ ಹೆಣ್ಮಕ್ಳು. ಅದರಲ್ಲಿ ಜಾತಿ ಧರ್ಮ ಏನು ಬರೋದಿಲ್ಲ, ಕಾಲೇಜ್ ರೂಲ್ಸ್ ಅನ್ನೋದಾಗಿರುತ್ತೆ, ಅದನ್ನ ಪಾಲನೆ ಮಾಡ್ಕೊಂಡು ಹೋಗ್ಬೇಕು. ಈ ವಿಚಾರವಾಗಿ ನೋಡೋದಾದ್ರೂ ಹಾಗೇನೆ, ಇದು ಪ್ಯೂರ್ಲಿ ಸಮವಸ್ತ್ರದ ವಿಚಾರಣೆ ಹೊರತು ಅಲ್ಲಿ ಹಿಜಬ್ ಹಾಕೊಂಡು ಬರ್ತಾರೆ, ಬುರ್ಕಾ ಹಾಕೊಂಡು ಬರ್ತಾರೆ, ಕೇಸರಿ ಶಾಲ್ ಹಾಕೊಂಡು ಬರ್ತಾರೆ ಅನ್ನುವಂಥ ವಿಚಾರ ಅಲ್ವೇ ಅಲ್ಲ. ಕಾಲೇಜಿಗೆ ಸಂಬಂಧಪಟ್ಟಿರುವಂಥ ವಿಚಾರ ಯಾವುದಾದ್ರೂ ಒಂದು ನೋಟಿಸ್ ಬಂದಾಗ ಯಾವ ರೀತಿ ಪಾಲನೆ ಮಾಡ್ತೀವಿ? ಇವಾಗ ವಾರಕ್ಕೊಂದ್ಸಲ ಗೈಡ್ಸು ಸ್ಕೌಟ್ಸ್ ಅಲ್ಲಿ ಇರೋರಿಗೆ ಅದೇ ಯೂನಿಫಾರ್ಮ್ ಹಾಕಬೇಕು ಅಂತ ಇರುತ್ತೆ, ಅವಾಗ ಅದನ್ನೇ ಧರಿಸಿ ಬರಬೇಕು, ಅದನ್ನ ಬಿಟ್ಟು ಸ್ಕೂಲ್ ಯೂನಿಫಾರ್ಮು ಹಾಕೋ ಹಾಗಿಲ್ಲ. ಸೊ ಇದೆಲ್ಲವೂ ಕೂಡ ಕಾಲೇಜ್ ಸ್ಕೂಲ್ ರೂಲ್ಸ್ ಆಗಿರೋದ್ರಿಂದ ಅದೇ ರೀತಿಯಾಗಿ ಪಾಲನೆ ಮಾಡ್ಕೊಂಡು ಹೋಗ್ಬೇಕು. ಹಿಜಬ್ ಧರಿಸಿ ಬಂದ್ರೆ ಕಾಲೇಜ್ನಿಂದ ಡಿಬಾರ್, ವಿದ್ಯಾರ್ಥಿಗಳು ಸಮವಸ್ತ್ರ ನಿಯಮವನ್ನ ಪಾಲಿಸಲೇಬೇಕು. ಸಮವಸ್ತ್ರ ನಿಯಮ ಪಾಲಿಸ್ತಿದ್ರೆ ಡಿಬಾರ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಸರ್ಕಾರಿ ಕಾಲೇಜ್ ಉಪಾಧ್ಯಕ್ಷ ಯಶ್ಪಾಲ್ ಸುವರ್ಣ ವಾರ್ನಿಂಗ್ ಕೊಟ್ಟಿದ್ದಾರೆ, 6 ವಿದ್ಯಾರ್ಥಿಗಳಿಂದ ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಕೊಳ್ಳಿ ಇಡೋದು ಸರಿಯಲ್ಲ, ನೀವು ಚಾಲೆಂಜ್ ಹಾಕಿದ್ರೆ ನಮಗೂ ಎದುರಿಸೋದು ಗೊತ್ತು ಯಾವ ರೀತಿಯಾಗಿ ಅಂತ ಹಿಜಬ್ದಾರಿಗಳಿಗೆ ಕಾಲೇಜು ಆಡಳಿತ ಮಂಡಳಿ ವಾರ್ನಿಂಗ್ ಮಾಡಿದೆ. ಇದು ಸಂಪೂರ್ಣವಾಗಿ ಕಾಲೇಜಿನ ಆಡಳಿತ ಮಂಡಳಿಗೆ ಬಿಟ್ಟಿರುವಂತಹ ವಿಚಾರ.
ಕೆಲವರು ಹೇಳ್ತಾರೆ ಕೆಲವೊಂದು ಕಾಲೇಜಲ್ಲಿ ಯೂನಿಫಾರ್ಮ್ ಇಲ್ಲ, ಅದು ಆ ಕಾಲೇಜ್ ರೂಲ್ಸ್, ಯೂನಿಫಾರ್ಮ್ ಇಲ್ಲ ಏನ್ ಬೇಕಿದ್ರು ಹಾಕೊಂಡು ಬರಬಹುದು. ಆದ್ರೆ ಯೂನಿಫಾರ್ಮ್ ಇದೆ ಹಾಕಬೇಕು ಅಂತ ಬಂದಾಗ ಆ ಯೂನಿಫಾರ್ಮ್ ಅನ್ನ ಧರಿಸೋ ರೀತಿಯಲ್ಲೇ ಧರಿಸಬೇಕು, ಯೂನಿಫಾರ್ಮ್ ಏನ್ ಹೇಳ್ತಾರೆ ಅದನ್ನೇ ಹಾಕೊಂಡು ಬರಬೇಕು. ಇಟ್ಸ್ ವೆರಿ ಸಿಂಪಲ್. ಭಾಷೆಗಳು ಮನೆಯಲ್ಲಿ ನೂರಾರು ಭಾಷೆ ಮಾತನಾಡಬಹುದು. ಇದೀಗ ಹಿಜಬ್ ಗಲಾಟೆ ಎಲ್ಲ ಆಗ್ತಾ ಇದೆ, ಉಡುಪಿ ಮಂಗಳೂರು ಕಡೆಗಳಲ್ಲಿ ಆಗ್ತಾ ಇದೆ. ಮನೆಯಲ್ಲಿ ಸಾವಿರಾರು ಭಾಷೆ ಮಾತನಾಡ್ತಾರೆ, ತುಳು, ಕೊಂಕಣಿ, ಬ್ಯಾರಿ ಭಾಷೆ ಅನ್ಕೊಂಡು. ಆದ್ರೆ ಕಾಲೇಜ್ ಒಳಗಡೆ, ಸ್ಕೂಲ್ ಒಳಗಡೆ ಬಂದಾಗ ಎಳೆದಾಡಾದ್ರೂ ಕನ್ನಡ ಮಾತಾಡ್ತಾರೆ. ಕನ್ನಡ ಬರದೇ ಇರೋರು ಕೂಡ, ಅಲ್ಪ ಸ್ವಲ್ಪ ಬರೋರು ಕೂಡ ಕನ್ನಡವನ್ನ ಮಾತನಾಡೇ ಮಾತನಾಡ್ತಾರೆ. ಒಂದ್ ವೇಳೆ ಮಾತನಾಡದಿದ್ರೆ ಫೈನ್ ಅಂತ ಹೇಳಿರುವಂತ ದಿನಗಳೂ ಇತ್ತು, ಕನ್ನಡ ಮಾತನಾಡಬೇಕು ಅಂತ. ಇವೆಲ್ಲವೂ ಕೂಡ ಸ್ಕೂಲ್ ಕಾಲೇಜ್ ರೂಲ್ಸ್ಗಳು, ಅದ್ರ ಪಾಲನೆ ಮಾಡಬೇಕಾಗುತ್ತೆ. ಉಡುಪಿ ಜಿಲ್ಲೆಯ ಬಾಲಕೇರ ಪದವಿ ಪೂರ್ವ ಕಾಲೇಜಿನಲ್ಲಿ ಕೆಲವೊಂದು ವಿದ್ಯಾರ್ಥಿಗಳು ಕಾಲೇಜಿನ ಶಿಸ್ತನ್ನು ಉಲ್ಲಂಘಿಸುವ ಮೂಲಕ ಇವತ್ತು ಹಿಜಾಬ್ ಎಂದ ಒಂದು ವಿವಾದವನ್ನು, ಗೊಂದಲ ಸೃಷ್ಟಿ ಮಾಡಿ ಇಡೀ ರಾಜ್ಯವನ್ನೇ ತಲ್ಲಣಗೊಳಿಸುವಂಥ ಪರಿಸ್ಥಿತಿ ನಮ್ಮ ಕರ್ನಾಟಕದಲ್ಲಿ ಉದ್ಭವವಾಗಿದೆ. ನಿನ್ನೆ ತಾನೇ ಕುಂದಾಪುರದ ಒಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಕೂಡ ಇದೇ ರೀತಿಯ ಘಟನೆ ಸಂಭವಿಸಿದೆ. ಬಹುಶಃ ಕಾಲೇಜಿನ ನಿಯಮಾವಳಿ ಪ್ರಕಾರ ಕಾಲೇಜಿನಲ್ಲಿ ಯಾವುದೇ ಒಂದು ಉತ್ತಮ ರೀತಿಯ ಶಿಕ್ಷಣ ಸಿಗಬೇಕಿದ್ರೆ ಖಂಡಿತವಾಗಿಯೂ ಅಲ್ಲಿ ಶಿಸ್ತು ಅತಿ ಮುಖ್ಯ. ಶಿಸ್ತಿನಲ್ಲಿದ್ದಾಗ ಮಾತ್ರ ವಿದ್ಯಾರ್ಥಿಗಳು ತನ್ನ ಭವಿಷ್ಯದ ಇದನ್ನು ರೂಪಿಸಲಿಕ್ಕೆ ಸಾಧ್ಯ. ಅದೃಷ್ಟಿಯಲ್ಲಿ ಈಗಾಗಲೇ 2004 ನಾವು ಕಾಲೇಜಿನಲ್ಲಿ ಯೂನಿಫಾರ್ಮ್ನ ಬಗ್ಗೆ ಒಂದು ನಿಯಮವನ್ನು ಮಾಡಿದ್ದೇವೆ. 85 ಸ್ಥಾಪನೆಗೊಂಡ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ಈ ತನಕ ಯಾವುದೇ ರೀತಿಯ ಗೊಂದಲಗಳಿಲ್ಲ. ಒಂದಂದರೆ ಅದು ಮಹಿಳಾ ಕಾಲೇಜ್, ಸುಮಾರು 1,000 ಮಿಕ್ಕಿದ ವಿದ್ಯಾರ್ಥಿಗಳು ಪ್ರತಿ ವರ್ಷ ಅಲ್ಲಿ ಶಿಕ್ಷಣವನ್ನು ಪಡೀತಾರೆ. ಅದು ಕೂಡ ನಗರದ ಭಾಗದಲ್ಲಿದ್ದರೂ ಕೂಡ ಅಲ್ಲಿ ಬರುವ ವಿದ್ಯಾರ್ಥಿಗಳು ಗ್ರಾಮಾಂತರ ಭಾಗದವರು. ಆದರೆ ನಮ್ಮ ಕರ್ತವ್ಯ ಜವಾಬ್ದಾರಿ ಅಂದರೆ ನಮ್ಮ ಊರಲ್ಲಿರುವ ಶಾಲೆಯನ್ನು ಬೆಳೆಸಬೇಕು, ಆ ಮೂಲಕ ವಿದ್ಯಾರ್ಥಿಗಳಿಗೆ ಒಂದು ಸಹಕಾರ ಮಾಡಬೇಕು ದೃಷ್ಟಿಯಲ್ಲಿ ನಾವು ಸ್ಪಷ್ಟವಾಗಿ ಹೇಳಿದ್ದಾರೆ. ಯೂನಿಫಾರ್ಮ್ ಅನ್ನು ಧರಿಸಬೇಕು, ಅದು ಶಿಸ್ತಿನ ಸಂಕೇತವಾಗಿ ಇರುತ್ತೆ ಅಂತ. ಶಿಸ್ತು ಪಾಲಿಸುವುದಕ್ಕಾಗಿ ಈ ಯೂನಿಫಾರ್ಮ್ ಅನ್ನೋದಾಗಿ ಇರೋದು. ಹಾಗೆ ಮಕ್ಕಳ ನಡುವೆ ಯಾರೋ ಒಂದು ಒಳ್ಳೆ ಬಟ್ಟೆ ಹಾಕೊಂಡು ಬರ್ತಾರೆ, ಇನ್ಯಾರಿಗೂ ಅನುಕೂಲಗಳು ಇರೋದಿಲ್ಲ, ಆ ರೀತಿಯಾದಂತಹ ವ್ಯತ್ಯಾಸಗಳು ಕಾಣಿಸಬಾರದು ಅಂತ. ಅಲ್ಲಿ ಬಡತನ ಆಗಿರ್ಬೋದು, ಧರ್ಮ, ಜಾತಿ, ಯಾವ ವ್ಯತ್ಯಾಸ ಕೂಡ ಹಾಕೋ ಬಟ್ಟೆಯಲ್ಲಿ ನಮ್ಮ ಅಪಿಯರೆನ್ಸ್ ಅಲ್ಲಿ ಕಾಣಬಾರದು. ಇದು ಶಾಲೆಯಲ್ಲಿರುವಂತಹ, ಕಾಲೇಜಿನಲ್ಲಿರುವಂತಹ ಮುಖ್ಯ ಉದ್ದೇಶ, ಅದನ್ನೇ ತಿಳಿಸಿ ಹೇಳ್ತಾ ಇದ್ದಾರೆ. ಸೊ ಇದೇ ರೀತಿಯಾಗಿ ಇರಬೇಕು ಸ್ಕೂಲ್ ಯೂನಿಫಾರ್ಮ್, ಕಾಲೇಜ್ ಯೂನಿಫಾರ್ಮ್. ಕಾಲೇಜಿನ ರಿವಾಜು ರೀತಿಗಳು ಅದೇ ರೀತಿಯಾಗಿರುತ್ತೆ. ನಾವು ಆ ಕಾಲೇಜಿನಲ್ಲಿ ಓದ್ತಾ ಇದ್ದೀವಿ ಅಂದಮೇಲೆ ಅವೆಲ್ಲವನ್ನ ಕೂಡ ಪಾಲಿಸಬೇಕಾಗುತ್ತೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದೀಪಕ್ ಜೈನ್ ಸಂಪರ್ಕದಲ್ಲಿದ್ದಾರೆ. ದೀಪಕ್ ಜೈನ್, ಇದೀಗ ವೆರಿ ಸಿಂಪಲ್ ಅಲ್ವಾ, ಹಿಜಬ್ ವಿವಾದ, ಹಿಜಬ್ ಗಲಾಟೆ ಅಂತ ಹೇಳೋದಕ್ಕೂ ಸ್ಪಷ್ಟವಾಗಿ ಹೇಳಬೇಕು ಅಂತ ಹೇಳಿದ್ರೆ ಇದು ಸಮವಸ್ತ್ರ ವಿಚಾರವಾಗಿ ನಡೀತಾ ಇರುವಂತ ಮಾತುಕತೆ. ಒಂದು ಕಾಲೇಜ್ನ ಸಮವಸ್ತ್ರ ಹೀಗಿರ್ಬೇಕು ಅನ್ನೋದು, ಈ ಮೆಸೇಜ್ ತಲುಪಿಸೋದಕ್ಕೆ ಇಷ್ಟೊಂದು ಗಲಾಟೆಗಳು ಯಾಕಾಗ್ತಾ ಇದೆ? ಖಂಡಿತವಾಗಿಯೂ ಈ ಹಿಜಾಬ್ ವಿಚಾರದಲ್ಲಿ ಗಲಾಟೆ ಆಗ್ತಾ ಇರುವಂತದ್ದು, ಸಮವಸ್ತ್ರ ಅಂದ್ರೆ ಏನು ಅನ್ನೋ ವಿಚಾರವನ್ನ ಚರ್ಚೆಗೆ ತಂದ ಸಂದರ್ಭದಲ್ಲಿ ಆ ಸಮವಸ್ತ್ರದಲ್ಲಿ ಏನ್ ಇರ್ಬೇಕು ಏನ್ ಇರಬಾರ್ದು ಅನ್ನೋ ಒಂದು ಚರ್ಚೆಗಳು ಆರಂಭವಾದ ನಂತರ ಈ ತರದ ಗೊಂದಲಗಳು ಬಹಳಷ್ಟು ನಿರ್ಮಾಣ ಆಗಿರುವಂತದ್ದು. ಕಳೆದ 1.5 ಕೂಡ ಉಡುಪಿ ನಗರದಲ್ಲಿ ಸರ್ಕಾರಿ ಕಾಲೇಜಿನಲ್ಲಿ ಈ ವಿವಾದ ನಡೀತಾ ಇತ್ತು. ಇವಾಗ ಇಡೀ ತಾಲೂಕಿನಲ್ಲಿ, ಬೈಂದೂರು ತಾಲೂಕು, ಕುಂದಾಪುರ ತಾಲೂಕು ಮತ್ತು ಹೆಬ್ರಿ ಕಾರ್ಕಳ ತಾಲೂಕುಗಳು ಕೂಡ ಅಲ್ಲಿ ಕೇಸರಿ ಶಾಲುಗಳು ಮತ್ತು ಹಿಜಾಬ್ ಜಗ್ಗಾಟಗಳು ನಡೀತಾ ಇದೆ. ಹೀಗಾಗಿ ಸರ್ಕಾರ ಕ್ಲಿಯರ್ ಮಾಡ್ಬೇಕಾಗ್ತದೆ ಹಿಜಾಬ್ಗೆ ಅವಕಾಶ ಇದೆಯಾ ಇಲ್ವಾ ಅನ್ನುವಂಥದ್ದು. ಹಾಗಾಗಿ ಯೂನಿಫಾರ್ಮ್, ಕಾಲೇಜಿನ ಕ್ಯಾಂಪಸ್ನ ಒಳಗೆ ಯೂನಿಫಾರ್ಮ್ ಹಾಕಿ ವಿದ್ಯಾರ್ಥಿಗಳು ಎಂಟ್ರಿ ಆದಂತ ಸಂದರ್ಭದಲ್ಲಿ ಯಾವುದೇ ಗೊಂದಲಗಳು ಇರೋದಿಲ್ಲ. ಆದ್ರೆ ಇದನ್ನ ತೀರ್ಮಾನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅದರ ಜೊತೆಗೆ ಕಳೆದ 5-10 ಕೂಡ ಕೆಲವು ಕಾಲೇಜುಗಳಲ್ಲಿ ಹಿಜಾಬನ್ನ ಮುಸಲ್ಮಾನ ಸಮುದಾಯದ ವಿದ್ಯಾರ್ಥಿನಿಯರು ಧರಿಸಿಕೊಂಡು ಬರ್ತಾನೆ ಇದ್ದಾರೆ. ಏಕಾಏಕಿ ಹಿಜಾಬ್ ತೆಗಿಬೇಕು ಅನ್ನ ಅಂತ ಸಂದರ್ಭದಲ್ಲಿ ಈ ತರದ ಗಲಾಟೆಗಳು ನಡೀತಾ ಇದೆ. ಕುಂದಾಪುರದಲ್ಲಿ ಕಳೆದ 3 ಮುಸಲ್ಮಾನ ಸಮುದಾಯದ ಸುಮಾರು 24 ವಿದ್ಯಾರ್ಥಿಗಳು ಕಾಲೇಜಿಗೆ ಹೋಗ್ತಾ ಇಲ್ಲ, ಗೇಟ್ನ ಬಳಿಯಲ್ಲೇ ಒಂದು ರೀತಿಯ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಅವರಿಗೆ ಕಾಲೇಜಿನ ಕ್ಲಾಸ್ನಲ್ಲಿ ಕುಳಿತುಕೊಳ್ಳಿಕ್ಕೆ ಅವಕಾಶಗಳು ಸಿಗ್ತಾ ಇಲ್ಲ. ಅದರ ಜೊತೆಗೆ ಕೆಲವು ಖಾಸಗಿ ಕಾಲೇಜುಗಳಲ್ಲಿ, ಬೈಂದೂರಿನ ಸರ್ಕಾರಿ ಕಾಲೇಜಿನಲ್ಲಿ ಕೇಸರಿ ಶಾಲನ್ನ ತೊಟ್ಕೊಂಡು ಬಂದಿದ್ದಾರೆ, ಹಿಜಾಬ್ ಕೂಡ ತೊಟ್ಕೊಂಡು ಬಂದಿದ್ದಾರೆ. ಆದ್ರೆ ಪ್ರಿನ್ಸಿಪಾಲ್ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನೀವು ಏನೇ ಹಾಕಿದ್ರು ಕೂಡ ನಿಮ್ಗೆ ಕ್ಲಾಸ್ ನಲ್ಲಿ ಕುತ್ಕೊಳ್ಳಿಕ್ಕೆ ಅವಕಾಶ ಇದೆ ಅನ್ನುವಂಥದ್ದು. ಹಾಗಾಗಿ ಇಬ್ರು ಕೂಡ ಹಿಜಾಬ್ ಹಾಕಿ ಶಾಲಾ ಹಾಕಿ ಕ್ಲಾಸ್ ನಲ್ಲಿ ಕೂತು ಪಾಠ ಕೇಳಿದ್ದಾರೆ. ದೀಪಕ್, ಹಾಗೆ ಲೈನ್ ಅಲ್ಲಿ ಮತ್ತಷ್ಟು ಅಪ್ಡೇಟ್ಸ್ ಪಡ್ಕೊಳ್ತಾ ಹೋಗ್ತೀನಿ ನಿಮ್ಮಿಂದ. ಈ ಹಿಜಾಬ್ ವಿಚಾರವಾಗಿ ನಡೀತಾ ಇರುವಂತಹ ಮಾತುಕತೆಗಳಾಗಿರ್ಬೋದು, ಅದನ್ನ ಅರ್ಥ ಮಾಡಿಸುವಂತ ಪ್ರಯತ್ನ ಬಹಳ ಕಷ್ಟವಾಗ್ತಾ ಇದೆ ಈಗಿನ ಪರಿಸ್ಥಿತಿಯನ್ನ ಗಮನಿಸಿದ್ರೆ.